ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ದಿನದಿಂದ ದಿನಕ್ಕೆ ಸಂಕಷ್ಟಗಳು ಹೆಚ್ಚಾಗ್ತಾನೆ ಇದೆ. ಎಲ್ಲೂ ಕೂಡ ಆಶಾದಾಯಕವಾದಂತಹ ವಿಚಾರ ದರ್ಶನ್ಗೆ ಬರ್ತಾನೇ ಇಲ್ಲ. ಯಾಕೆ ನಾವು ಈ ರೀತಿ ಹೇಳ್ತಾ ಇದ್ದೀವಿ ಅಂತಂದರೆ, ಸದ್ಯಕ್ಕೆ FIR ನಲ್ಲಿ ದರ್ಶನ್ A2, ಆದರೆ ಆತನನ್ನು A1 ಮಾಡುವ ತಯಾರಿ ಕೂಡ ಪೊಲೀಸರಿಂದ ನಡೆದಿದೆ. A1 ಅಂದರೆ ಪ್ರಕರಣದ ಸೂತ್ರಧಾರ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಪ್ರಕರಣದಲ್ಲಿ ದರ್ಶನ್ A2 ಅಲ್ಲ, A1 ಮಾಡ್ತಾರಂತೆ. A1 ಅಂದರೆ ಇಡೀ ಪ್ರಕರಣದ ಸೂತ್ರಧಾರ ಆತನೇ ಅಂತ. ಈಗ ಸದ್ಯಕ್ಕೇನೋ FIR ನಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಪವಿತ್ರಾಗೌಡ A1 ಆಗಿದ್ದಾರೆ. ಇದೀಗ ಪವಿತ್ರಾಗೌಡ ಬದಲಿಗೆ ದರ್ಶನ್ ಅವರನ್ನೇ A1 ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಸದ್ಯದಲ್ಲೇ ಚಾರ್ಜ್ ಶೀಟ್ ಹಾಕ್ತಾ ಇದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ದರ್ಶನ್ ಈ ಕೇಸ್ನಲ್ಲಿ ಏನಾದರೂ A1 ಆದರೆ ಜಾಮೀನು ಸಿಗೋದು ಕಷ್ಟ. ಇಡೀ 17 ಜನದಲ್ಲಿ A1 ಮೊದಲ ಆರೋಪಿನೇ ದರ್ಶನ್. ಆಮೇಲೆ ಈ ಥರ ಸುಮ್ಮನೆ ಮಾಡ್ತಾ ಇರೋದಲ್ಲ, ಇದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ. ಹಾಗಾಗಿ ದರ್ಶನ್ ಅವರನ್ನ A1 ಮಾಡುವಂತಹ ತಯಾರಿ ನಡೀತಾ ಇದೆ. ಹಾಗಾದರೆ ದರ್ಶನ್ ಅವರನ್ನು ಈ ಪ್ರಕರಣದಲ್ಲಿ A1 ಆರೋಪಿ ನಂಬರ್ 1 ಮಾಡೋದಕ್ಕೆ ಪೊಲೀಸರು ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ, ಕಾರಣ ಏನು ಅಂತ ನೋಡೋಣ. ಕೊಲೆ ಕೇಸ್ನಲ್ಲಿ ಪವಿತ್ರ ಬದಲಿಗೆ ಈಗ ದರ್ಶನ್ ಅವರನ್ನು A1 ಮಾಡುವ ಚಿಂತನೆಯಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಇದ್ದಾರೆ. ಶೀಘ್ರವೇ ಚಾರ್ಜ್ ಶೀಟ್ ಕೂಡ ಹಾಕ್ತಾರೆ, ಆ ಥರ ಬದಲಾಯಿಸ್ಬೋದು. ಇವರು ಪ್ರಕರಣದ ತನಿಖೆ ಮಾಡ್ತಾ ಯಾರ ಬಗ್ಗೆನೋ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದಾಗ ಅವ್ರನ್ನ A1 ಮಾಡ್ಬೋದು. ನಟ ದರ್ಶನ್ ಅವ್ರನ್ನ ಹಾಗಾದರೆ A1 ಮಾಡೋದಕ್ಕೆ ಏನು ಕಾರಣ? ಪಬ್ಲಿಕ್ TVಯಲ್ಲಿ ಈ ಕಿಲ್ಲಿಂಗ್ ಸ್ಟಾರ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಕಾರಣ ಇಲ್ಲದೆ ಮಾಡಲ್ಲ ಹಾಗೆಲ್ಲ. ಇವರಿಗೆ ಪುರಾವೆಗಳು, ಸಾಕ್ಷಿ ಪುರಾವೆಗಳು ಸಿಕ್ಕಿದೆ. ಆ ಸಾಕ್ಷಿ ಪುರಾವೆಗಳು ಏನು ಅಂತ ನಾವು ನೋಡ್ತಾ ಹೋದರೆ, A1 ಆರೋಪಿ ಅಂದರೆ ಕೊಲೆ ಕೇಸ್ನ ಪ್ರಮುಖ ಸೂತ್ರಧಾರ ಅಂತ ನಾನು ಆಗಲೇ ಹೇಳಿದೆ. ದರ್ಶನ್ ಅವ್ರನ್ನ ಈಗ A1 ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ನೋಡಿ, ರಾಘವೇಂದ್ರಗೆ ಕರೆ ಮಾಡಿ ರೇಣುಕಾಸ್ವಾಮಿಯನ್ನು ಪತ್ತೆ ಹಚ್ಚು ಅಂತ ಸುಪಾರಿ ಕೊಟ್ಟಿದ್ರು. ಅದೇ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ, ಅವನಿಗೆ ಫೋನ್ ಮಾಡಿ ಇವನು ಯಾರು ಏನು ಎತ್ತ ಪತ್ತೆ ಹಚ್ಚು ಅಂತ ದರ್ಶನ್ ಹೇಳಿದರು. ರೇಣುಕಾಸ್ವಾಮಿ ಪತ್ತೆ ಆಯಿತು, ಆಮೇಲೆ ಅವನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ದರ್ಶನ್. ಸೊ ಕಿಡ್ನ್ಯಾಪ್ಗೆ ಸೂಚನೆಯನ್ನು ಕೊಟ್ಟರು. ಆಯಿತು, ಕಿಡ್ನ್ಯಾಪೂ ಆಯಿತು. ಪಟ್ಟಣಗೆರೆ ಶೆಡ್ ಕರ್ಕೊಂಬಂದರು. ಕರ್ಕೊಂಡು ಬಂದಮೇಲೆ ಏನಾಯಿತು, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮತ್ತು ಹತ್ಯೆ ಎರಡೂ ಆಯಿತು. ಆಯಿತಾ? ಆಮೇಲೆ ಆಯ್ತಲ್ಲ, ಇದಾಯ್ತಲ್ಲ, ಆಮೇಲೆ ಏನು ಮಾಡಿದ್ರು ದರ್ಶನ್? ಶವ ಸಾಗಿಸೋದಕ್ಕೆ ಹುಡುಗರನ್ನು ಹುಡುಕೋದಕ್ಕೆ ದರ್ಶನ್ ಹೇಳ್ತಾರೆ ಅವ್ರ ಹುಡುಗರಿಗೆ. ಶವ ವಿಲೇವಾರಿಗೆ 30 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ ದರ್ಶನ್. ಎಲ್ಲ ದರ್ಶನೇ ಮಾಡಿರೋದು. ಮನೆಯಲ್ಲಿದ್ದ ಹಣವನ್ನೇ ಪ್ರದೂಷ್ಗೆ ನೀಡ್ತಾರೆ ದರ್ಶನ್. ಸದ್ಯಕ್ಕೊಂದು 30 ಲಕ್ಷ ಇಟ್ಕೋ ಅಂತ. ಮನೆಯ CCTVಯನ್ನು ಡಿಲೀಟ್ ಮಾಡಿಸಿದ್ದಾರೆ ದರ್ಶನ್, ಅವ್ರ ಮನೆ CCTV ಫುಟೇಜನ್ನು. ಪ್ರಕರಣದ ಸಾಕ್ಷಿ ನಾಶ ಆರೋಪವನ್ನು ದರ್ಶನ್ ಅವರು ಹೊತ್ತಿದ್ದಾರೆ. ನೋಡಿ, ಇಷ್ಟು ಆರೋಪ ಇದೆ ಅವ್ರ ಮೇಲೆ. ಯಾವಾಗಿದ್ದ ರೇಣುಕಾಸ್ವಾಮಿಯನ್ನು ಹುಡುಕು ಅಂತ ಹೇಳೋದ್ರಿಂದ ಹಿಡಿದು ಎಲ್ಲ ಮುಗಿದ ಮೇಲೆ ಮನೆಯಲ್ಲಿದ್ದ CCTV ದೃಶ್ಯಾವಳಿಗಳನ್ನು ನಾಶಪಡಿಸಿದ್ದಾರೆ, ಅಂದರೆ ಸಾಕ್ಷಿ ನಾಶಪಡಿಸಿದ್ದಾರೆ. ಇಲ್ಲಿ ತನಕ ಎಲ್ಲ ದರ್ಶನ್ ಅವರ ಡೈರೆಕ್ಷನ್ಸ್ ಮೇಲೆ ನಡೆದಿರೋದು. ಹಾಗಾಗಿ ದರ್ಶನ್ ಅವರನ್ನ A1 ಆರೋಪಿ ಮಾಡೋಣ ಅಂತ ಈಗ ಪೊಲೀಸರು ತೀರ್ಮಾನ ಮಾಡಿದ್ದಾರೆ. A1 ಅಂತ ಮತ್ತೆ ಏನಾದರೂ ಬದಲಾಯಿಸಿದರೆ ಬಹಳ ಸಂಕಷ್ಟಕ್ಕೆ ದರ್ಶನ್ ಸಿಕ್ಕಾಕೋತಾರೆ.